ಇನ್ನು ಜಯನಗರದ ಬಿಎಂಟಿಸಿ ಡಿಪೋಗೆ ಬರೋದಕ್ಕೂ ಮುನ್ನ ರಾಘವೇಂದ್ರ ಸ್ವಾಮಿ ಮಠಕ್ಕೆ ರಜನಿಕಾಂತ್ ಭೇಟಿ ನೀಡಿದ್ರು. ಚಾಮರಾಜಪೇಟೆಯ ಸೀತಾಪತಿ ಅಗ್ರಹಾರದ ರಾಯರ ಮಠಕ್ಕೆ ವಿಸಿಟ್, ರಾಯರ ದರ್ಶನ ಮಾಡಿ ಫಲ ಮಂತ್ರಾಕ್ಷತೆ ಸ್ವೀಕರಿಸಿದ ರಜನಿಕಾಂತ್. ಬೆಂಗಳೂರಿನ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಕೂಡ ರಜನಿಕಾಂತ್ ಭೇಟಿ ನೀಡಿದ್ರು. ಚಾಮರಾಜಪೇಟೆಯ ಸೀತಾಪತಿ ಅಗ್ರಹಾರದ ರಾಯರ ಮಠ ಅದು, ರಾಯರ ದರ್ಶನ ಮಾಡಿ ಫಲ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದ ರಜನಿಕಾಂತ್ ರಾಯರ ಆರಾಧನೆಯ ಪ್ರಯುಕ್ತ ಮಠಕ್ಕೆ ಭೇಟಿ ನೀಡಿದ್ರು. ರಾಘವೇಂದ್ರ ಸ್ವಾಮಿಯ ಆರಾಧನೆಯ ಪ್ರಯುಕ್ತ ಇವತ್ತು ಬೆಂಗಳೂರಿನ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್ ಭೇಟಿ. ರಾಯರ ಆಶೀರ್ವಾದವನ್ನು ಪಡೆದರು ರಜನಿಕಾಂತ್. ಸೂಪರ್ ಸ್ಟಾರ್ ರಜನಿಕಾಂತ್ ಇವತ್ತು ಬೆಂಗಳೂರಿನ ಹಲವಾರು ಕಡೆಗಳಿಗೆ ಭೇಟಿ ನೀಡಿದ್ರು. ಅದರಲ್ಲಿ ಚಾಮರಾಜಪೇಟೆಯಲ್ಲಿರುವಂತಹ ರಾಯರ ಮಠಕ್ಕೂ ಕೂಡ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದಿದ್ದಾರೆ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಲ್ಲಿರುವಂತಹ ಅರ್ಚಕರು ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಬೆಳಗ್ಗೆ ರಜನಿಕಾಂತ್ ಅವರು ಇಲ್ಲಿಗೆ ಭೇಟಿ ನೀಡಿದ್ರು. ಸೊ ಎಷ್ಟೊತ್ತಿಗೆ ಬಂದರು? ಅವರು ಬೆಳಗ್ಗೆ 10 ಗಂಟೆಗೆ ಬಂದರು. ಅವರು ಬಂದಾಗೆಲ್ಲ ಇಲ್ಲಿ ಸೀತಾಪತಿ ಅಗ್ರಹಾರ ರಾಯರ ಮಠ ಇಲ್ಲಿಗೆ ಬಂದು ಅವರು ಪ್ರದಕ್ಷಿಣೆ ಮಾಡಿ ರಾಯರಲ್ಲಿ ಬೇಡ್ಕೊಂಡು ಅವ್ರು ಏನು ಕೇಳ್ತಾರೆ ರಾಯರಿಗೆ ಗೊತ್ತಿರುತ್ತೆ. ರಾಯರು ಏನು ಅವ್ರಿಗೆ ಅನುಗ್ರಹ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಅವರು ಇಂಥ ದಿವಸ ಬರ್ತೀನಿ ಅಂತ ನಮಗೇನು ಹೇಳೋದಿಲ್ಲ, ಯಾರಿಗೂ ಹೇಳಲ್ಲ. ಅವರಾಗಿ ಬರ್ತಾರೆ, ಅವರ ರಾಯರು ಕರೆಸ್ಕೋತಾರೆ, ಅವ್ರು ಬಂದು ಅವ್ರ ಹತ್ರ ಆಶೀರ್ವಾದ ಮಾಡಿಕೊಂಡು ಅವರು ಪಡ್ಕೊಂಡು ಹೋಗ್ತಾರೆ ಅಂತ ನಾನು ಹೇಳ್ಬೋದು. ಇವತ್ತು ಬರೋದು ಕೂಡ ನಿಮಗೆ ಹಾಗೆ ಗೊತ್ತಿರಲಿಲ್ಲ? ಯಾರಿಗೂ ಗೊತ್ತಿಲ್ಲ ಮೇಡಮ್. ಹೌದು, ದಿಢೀರ್ ಬರ್ತಾರೆ, ಒಂದು 10 ನಿಮಿಷ ನಮ್ಮ ಮಠದಲ್ಲಿ ಇರ್ತಾರೆ. ಇದ್ಬಿಟ್ಟು ನಮಸ್ಕಾರ ಹಾಕಿ ರಾಯರಲ್ಲಿ ಅನುಗ್ರಹ ಪಡೆದು ಅವರು ಅರ್ಚನೆ ಮಾಡಿಸಿ ಅವರು ಅವರ ಕುಟುಂಬದವ್ರು ಯಾರು ಬರಲ್ಲ, ಅವರೊಬ್ಬರೇ ಬರೋದು ಸಿಂಗಲ್ ಆಗಿ, ಅವರ ಎಲ್ಲರ ಹೆಸರಲ್ಲೂ ಅವರು ಇದನ್ನು ಅರ್ಚನೆ ಮಾಡಿಸ್ಕೊಂಡು ನಾವು ಫಲಮಂತ್ರಾಕ್ಷತೆ ಅವರಿಗೆ ಆಶೀರ್ವಾದ ಮಾಡಿಬಿಟ್ಟು ಕಳಿಸ್ತೀವಿ. ಅಂದ್ರೆ ಏನಾದರೂ ವಿಶೇಷವಾಗಿ ಪೂಜೆ ಏನಾದರೂ ಮಾಡಿಸ್ಕೊಂಡ್ರೆ ಇದ್ದಾಗ ಮಾತ್ರ ಬರ್ತಾರೆ ಮೇಡಮ್. ಈಗ ರಾಯರ ಆರಾಧನೆ ನಾಳೆಯಿಂದ 352ನೇ ವರ್ಷದ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೆ ಗೊತ್ತಿದೆ ರಾಯರ ಆರಾಧನೆ ಅಂತ, ಯಾಕಂದ್ರೆ ರಾಯರ ಪಾತ್ರವನ್ನು ಮಾಡಿದವರು ಅವರು. ಸೊ ಆದ್ರಿಂದ ನಾಳೆ ರಾಯರ ಆರಾಧನೆ ಅಂತ ಗೊತ್ತಿದೆ ಅವರಿಗೆ. ಆದ್ರಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದಾರೆ, ಬಂದಾಗ ಈ ಸೀತಾಪತಿ ಅಗ್ರಹಾರಕ್ಕೆ ಹೋಗ್ಬೇಕು ಅಂತ ಅವ್ರ ತಲೆಯಲ್ಲಿದೆ. ಅವರು ಕಂಡಕ್ಟರ್ ಆಗೋಕ್ಕಿಂತ ಮುಂಚೆ ಮತ್ತು ಸಿನಿಮಾ ಆ್ಯಕ್ಟರ್ ಆಗೋಕ್ಕಿಂತ ಮುಂಚೆ ಅವರು ಇಲ್ಲೇ ಮಂಡಿಪೇಟೆಯೊಳಗೆ ಅವ್ರು ಇಲ್ಲೇ ಇದ್ದವರು. ಅವರು ಇಲ್ಲೇ ಇದ್ದು ಅವ್ರು ಇಲ್ಲಿ ರಾಯರ ಅನುಗ್ರಹ ಪಡೆದು ಕಂಡಕ್ಟರ್ ಆದರು. ಕಂಡಕ್ಟರ್ ಆದಮೇಲೆ ಮತ್ತೆ ಅವರ ರಾಯರ ಸೇವೆ ಹಾಗೆ ಕಂಟಿನ್ಯೂ ಮಾಡಿದರು. ಅವರು ಸಿನಿಮಾ ಸ್ಟಾರ್ ಆದರು, ದೊಡ್ಡದಾಗಿ ಸಿನಿಮಾ ಸ್ಟಾರ್ ಆಗಿ ಅವರು ಅಷ್ಟೇ ದೊಡ್ಡ ಎತ್ತರಕ್ಕೆ ಬೆಳೆದರೂ ಕೂಡ ಅವರು ಈ ರಾಯರ ಮಠವನ್ನು ಬಿಡಲಿಲ್ಲ. ಅವರು ಅಂದ್ರೆ ಕಳೆದ ನೀವು ಹೇಳಿದಾಗ ಒಂದು 50 ವರ್ಷದ ಹಿಂದಿನ ಕತೆ ನೀವು ಹೇಳ್ತಾ ಇದ್ರೆ ಅವತ್ತಿನಿಂದಲೂ ಕೂಡ ಪ್ರತಿ ಸಲ ಬಂದಾಗ್ಲೂ ಕೂಡ ಹೌದು ಬೆಂಗಳೂರಿಗೆ ಬಂದಾಗೆಲ್ಲ ಇಲ್ಲಿ ರಾಯರ ದರ್ಶನಕ್ಕೆ ಬರ್ತಾರೆ. ನಮಗೆ ಅವರಿಗೆ ಒಂದು 40 ವರ್ಷದಿಂದ ಒಡನಾಟ ಉಂಟು. ಸಡನ್ ಆಗಿ ನೋಡಿದ್ರೆ ನೀವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತ ಸಂತೋಷ ಇವ್ರನ್ನ ರಜನಿಕಾಂತ್ ಅವ್ರು ನೋಡಿದ್ರೆ. ಯಾಕೆ ಅಂತಂದ್ರೆ ಅವರು ಅಷ್ಟು ದೊಡ್ಡ ಸ್ಟಾರ್ ಆಗಿ ಬೆಳೆದ್ರು ಕೂಡ ಸಿಂಪಲ್ ಆಗಿ ಬರ್ತಾರೆ. ಸೆಕ್ಯೂರಿಟಿ ಆಗಲಿ ಇನ್ಯಾರು ಹಿಂದೆ ಮುಂದೆ ಜನ ಆಗಲಿ ಯಾರಿಗೂ ಬರಲ್ಲ, ಅವರು ಹಾಗೆಲ್ಲ ಯಾರಿಗೂ ಹೇಳದೇನೆ ಬರ್ತಾರೆ. ವೆಂಕಟಾಚಾರ್ ಅವರ ಮಾತು ಇವತ್ತು. ಅಂದ್ರೆ ಅಚಾನಕ್ ಆಗಿ ಬಂದಿರುವಂತಹ ರಜನಿಕಾಂತ್ ಅವ್ರನ್ನ ನೋಡಿದ ತಕ್ಷಣ ನಮಗೆ ಶಾಕ್ ಆಯಿತು, ಅದೇ ರೀತಿಯಲ್ಲಿ ಖುಷಿ ಕೂಡ ಆಯಿತು. ಎಂತ ದೊಡ್ಡ ಮಟ್ಟದ ಸ್ಟಾರ್ ಆದ್ರೂ ಕೂಡ ಕಳೆದ ಹಲವಾರು ವರ್ಷಗಳ ಹಿಂದೆಯಿಂದ ಬರ್ತಾ ಇದ್ದಂತಹ ಒಬ್ಬ ಸ್ಟಾರ್ ನಟ ಇವತ್ತೂ ಕೂಡ ಬೆಂಗಳೂರಿಗೆ ಬಂದಾಗ ಯಾರಿಗೂ ಕೂಡ ಹೇಳದೆ ದೇವರ ದರ್ಶನವನ್ನ ರಾಯರ ದರ್ಶನವನ್ನ ಪಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.